ಸೇ ಜಾರ್ಜ್ ಅವರ ಪ್ರಕರಣ, ಇಟ್ ಈಸ್ ಆಫ್ ಪಾಲಿಟಿಕ್ಸ್, ಇಟ್ ಕಮ್ಸ್ ಅಂಡರ್ ಪೊಲಿಟಿಕಲ್ ಪವರ್. ಅಲ್ಲಿ ಆ ಆತ್ಮಹತ್ಯೆ ಮಾಡ್ಕೊಂಡ ವ್ಯಕ್ತಿ ಹೇಳ್ತಿರೋದೇನು, ನನ್ನ ಹಾಳು ಮಾಡೋಕ್ಕೆ ಸುಪಾರಿ ಕೊಟ್ಟಿರು ಅಂತ ಹೇಳ್ತಾ ಇಲ್ಲ, ನಾನು ಹೇಳಿದ ಕಡೆ ಕೊಡಲಿಲ್ಲ, ನನಗೆ ಮಾನಸಿಕ ಒತ್ತಡ ಆಯಿತು ಅಂತ. ಆ ಪ್ರಕರಣಕ್ಕೂ ಈ ಪ್ರಕರಣಕ್ಕೂ ಜಗದೀಶ್ ಶೆಟ್ಟರ್ಂತಹ ಅದು ವಕೀಲರಾಗಿದ್ದವರು, ನ್ಯಾಯದ ಬಗ್ಗೆ ಅರಿವಿರೋರು ಹೇಳಬಾರ್ದು ಆ ರೀತಿ. ಆ ಪ್ರಕರಣಕ್ಕೂ ಈ ಪ್ರಕರಣಕ್ಕೂ ತಾಳೆ ಹಾಕೋದ್ರಲ್ಲಿ ಅರ್ಥನೇ ಇಲ್ಲ. ಈಗ ಗೌರಿ ಹತ್ಯೆ ಹಿಡಿಯೋಕ್ಕೆ ಶುರು ಮಾಡಿದಾಗ ಏನು ಮಾಡಿದ್ರು, ಇಡೀ ಕರ್ನಾಟಕದಲ್ಲಿರೋ ಎಲ್ಲ ಕ್ರಿಮಿನಲ್ಗಳನ್ನ, ಮೇನಾಗಿ ಕಾಂಟ್ರಾಕ್ಟ್ ಕಿಲ್ಲರ್ನ ತಡ್ಕಡಕ್ಕೆ ಶುರು ಮಾಡಿದ್ರು. ಇವನ್ ರೌಡಿಗಳನ್ನೂ ಎನ್ಕ್ವೈರಿ ಮಾಡಿದ್ದಾರೆ. ರೌಡಿಗಳನ್ನೂ ನೀವು ಹೇಳಿ, ನಿಮ್ಗೆ ಗೊತ್ತಿರೋದ್ರ ಬಗ್ಗೆ ಹೇಳಿ, ರೌಡಿಗಳು ಇನ್ವಾಲ್ವ್ ಆಗಲು ಗೊತ್ತಿದ್ರು ಸಹ ಕರ್ಸ್ ಮಾತನಾಡಿದ್ದಾರೆ. ಸೊ ಹಾಗಾಗಿ ಎಲ್ಲ ಇನ್ವಾಲ್ವ್ ಇನ್ವೆಸ್ಟಿಗೇಟ್ ಮಾಡ್ತಿರುವಾಗ ಯಾರೋ ಒಬ್ಬರು ಸುಪಾರಿ ಕೊಟ್ಟಿದ್ರು ಒಬ್ಬ ಕಾಂಟ್ರಾಕ್ಟ್ ಕಿಲ್ಲರ್ಗೆ ಅಂದಾಗ, ಏ ಅದಕ್ಕೆ ಇಂಟ್ರೆಸ್ಟ್ ಇಲ್ಲಪ್ಪ, ನಮ್ಮ ಗೌರಿ ಮಾತ್ರ ಇಂಟ್ರೆಸ್ಟ್ ಅಂತ ಪೊಲೀಸ್ ಹೇಳೋಕ್ಕಾಗಲ್ಲ. ಪೊಲೀಸ್ ಕಣ್ಣಿಗೆ ಕ್ರೈಮ್ ಕ್ರೈಮೇ. ಗೌರಿ ಕೊಲೆ ಎಷ್ಟು ಇಂಪಾರ್ಟೆಂಟ್ ಆಗುತ್ತೋ ಅವರಿಗೆ, ಕೊರಡಿ ಗೌರಿ ಹತ್ಯೆ ಅಷ್ಟೇ, ಒಬ್ಬ ಸುಪಾರಿ ಕೊಟ್ಟಿದ್ರು ಸುನಿಲ್ ಹೆಗ್ಗರವಳ್ಳಿ ಹತ್ಯೆಗೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಇಲಾಖೆಗೆ. ಅಲ್ಲಿ ಗೌರಿ ಹತ್ಯೆಗೆ ಸಂಬಂಧಪಟ್ಟವರು ಇದಾರಲ್ಲ, ಅವ್ರಿಂದ ತನಿಖೆ ಮಾಡ್ತಿಲ್ವಲ್ಲ, ಇದನ್ನು ಕೊಟ್ಬಿಟ್ಟಿದಾರಲ್ಲ ಅವರು, ಅವ್ರು ಬಿಟ್ಕಳಿಸೋಕ್ಕಾಗ್ತಾ ಇರಲಿಲ್ಲ, ಬಿಟ್ಕಳಿಸೋದಕ್ಕೆ ಆಗ್ತಾ ಇರಲಿಲ್ಲ. ಇದು ಡೈವರ್ಷನ್ ಅಂದರೆ ನಾನು ಒಪ್ಪದೇ ಇಲ್ಲ ಇದನ್ನು. ನಾನು ಈವನ್ ಇನ್ ಮೈಲ್ಡೆಸ್ಟ್ ಇಮ್ಯಾಜಿನೇಷನ್ ಐ ಕೆನಾಟ್ ಲಿಂಕ್ ರವಿ ಬೆಳಗೆರೆ ವಿತ್ ಗೌರಿ ಲಂಕೇಶ್ ಮರ್ಡರ್. ನಾನು ಅದು ಇದೇ ಕಾಣೋದಿಲ್ಲ ನನಗೆ. ಅದೇನು ನನಗೆ ಪೊಲೀಸರು ಮಾಡ್ತಿದ್ದಾರೆ ಅನ್ಸಲ್ಲ. ಸಮ ಐ ಥಿಂಕ್ ಇಟ್ ಇಸ್ 24/7 ಎಲ್ಲ ಬುದ್ಧಿನೂ ಯೂಸ್ ಮಾಡ್ತಾ ಇದ್ದಾರೆ. ಪೊಲೀಸ್ ಹೇಳಿದ್ರು, ಅವ್ರು ಹೇಳಿದ್ರು, ಇವ್ರು ಹೇಳಿದ್ರು ಅಂತೇಳಿ. ನಾ ಇಂಪಾಸಿಬಲ್, ವೈಲ್ಡೆಸ್ಟ್ ಇಮ್ಯಾಜಿನೇಷನ್ನಲ್ಲೂ ಸಾಧ್ಯ ಇಲ್ಲ. ಇಲ್ಲ, ಸಿದ್ದರಾಮಯ್ಯವರು ಅದೇ ಹೇಳಲೇಬೇಕಾಗಿತ್ತು. ಅವ್ರ ಜಾಗದಲ್ಲಿ ನಾನಿದ್ರು ಅಷ್ಟೇ, ನೀವಿದ್ರು ಅಷ್ಟೇ. ಇಲ್ಲ, ಅವ್ರ ಬಗ್ಗೆ ಹೇಳಿದ್ರೆ ಬಿಟ್ಕಳಿಸಿ ಅಂತ ಹೇಳೋಕ್ಕಾಗ್ತಿತ್ತ? ಸೊ ಕಾನೂನು ಅವ್ರ ಆ್ಯಕ್ಷನ್ ತೊಗೊಳುತ್ತೆ. ಆಮೇಲೆ ಕಾನೂನು ಇದೆಯಲ್ಲ, ಒಂದು ನಾವು ಅರ್ಥ ಮಾಡ್ಕೊಂಬೋಣ. ಇಟ್ ಹ್ಯಾಸ್ ಇಟ್ಸ್ ಓನ್ ವೇ, ಇಟ್ ಹ್ಯಾಸ್ ಇಟ್ಸ್ ಓನ್ ಮೆಥೆಡ್, ಇಟ್ ಹ್ಯಾಸ್ ಇಟ್ಸ್ ಓನ್ ವೇ ಆಫ್ ಇನ್ವೆಸ್ಟಿಗೇಟಿಂಗ್ ಅ ಟ್ರೂತ್. ಸೊ ಅದನ್ನು ನೀವು ಮೋದಿ ಅವರಿರಲಿ ಇವರೇ ಇರಲಿ, ಯಾವುದೋ ಒಂದು ಕೆಲವು ಇರ್ತವೆ, ಯಾವುದೋ ಒಂದು ಬ್ಯಾಂಕ್ ಪ್ರಕರಣಗಳು, ಇವು ಚೀಟಿಂಗ್ ಅಂಥ ಕಡೆ ಸ್ವಲ್ಪ ಮಾಡ್ಬೋದು, ಕ್ರಿಮಿನಲ್ ಇದರಲ್ಲಿ ಮಾಡೋಕ್ಕಾಗೋದೇ ಇಲ್ಲ. ಅವನ್ನ ಗೋಳುಕೋಬೇಡಿ ಅಂತ ಹೇಳ್ಬೋದು. ಅವ್ನು ಸಿಗರೇಟ್ ಕೇಳ್ತಾನೆ ಕೊಡಿ, ಡ್ರಿಂಕ್ಸ್ ಕೇಳ್ತಾನೆ ಕೊಡಿ, ಹೆಚ್ಚೆ ಕಸ್ಟಡಿ ತೊಗೊಬಿಡಿ, ಜೈಲಿಗೆ ಕಳಿಸ್ಬಿಡಿ, ಸುಮ್ಮನೆ ಬಿಟ್ಬಿಡಪ್ಪ ಅಂತ ಹೇಳೋಕ್ಕಾಗಲ್ಲ. ಇಲ್ಲ, ಅದನ್ನು ಇನ್ನೂ ಬೇರೆ ಥರನೂ ನೋಡ್ಬೋದು. ಅದನ್ನು ಯಾವನ ಭಾವನ ಪುಟ್ಟುಡಿ ಅಳ್ಕೊತಾಗೋದಿಲ್ಲ. ಈಗ ಬೆಳೆದಿದ್ರು ಕೂಡ ನಮ್ಮ ವಯಸ್ಸಿಗೆ ನಮಗೆ, ಅವನು ರವಿ ಬೆಳಗೆರೆಗೆ ಯಾರೋ ಸುನಿಲ್ ಹೆಗರವಳಿಗೆ ಪರಿಚಯ ಇರೋ ಕಾರಣದಿಂದ ಎದುರು ಸಿಕ್ಕಿದಾಗ ಮಾತನಾಡ್ಬೋದಲ್ವಾ, ಏನಪ್ಪ ಶಶಿಧರ್ ಅಂತ ಕೇಳ್ಬೋದು. ಅದು ಫುಟ್ ಮಾಡಾಗ ಈಸಿ ಅಲ್ವಾ? ಈಗ ನಿಮ್ಗೆ ಯಾರೋ ಪರಿಚಯ ಇರ್ತಾನೆ, ನನಗೆ ಗೊತ್ತಿರುತ್ತೆ, ಬೇರೆಯವ್ರನ್ನ ಕಳ್ಸೋದು ಆಗಂತಕ್ಕ ನೀವು ಮಾತನಾಡೋಕೆ ಹೋಗಲ್ಲ. ಅದೇ ಪರಿಚಯ ಇರೋನಾದ್ರೆ ನಮಸ್ಕಾರ ಸರ್ ಅನ್ನಕ್ಕೆ ಬರ್ತಾನೆ, ತೊಗೊಂಡು ಹೋಗಿ. ಸೊ ಇನ್ಫ್ಯಾಕ್ಟ್ ದಟ್ ಬಿಕಮ್ಸ್ ಎ ಸ್ಟ್ರಾಂಗ್ ಪಾಯಿಂಟ್, ದಟ್ ಇಸ್ ನಾಟ್ ಎ ವೀಕ್ ಪಾಯಿಂಟ್, ಇಸ್ ಎ ಸ್ಟ್ರಾಂಗ್ ಪಾಯಿಂಟ್. ಎಲ್ಲ ಕೇಸ್ಗೆ ಎಲ್ಲ ನಡೀತಾ ಇದೆ, ಅಟ್ಸ್ ಮತ್ತು ಕೋರ್ಟು ಇದನ್ನೆಲ್ಲ ಟಿ ವಿಲಿ ಏನು ಬಂತು ನೋಡಲ್ಲ. ಆದರೆ ಅವರಿಗೆ ಅರ್ಥ ಆಗ್ತಾ ಇಲ್ಲ. ಇದರಲ್ಲಿ ನೀವೇನು ಹೇಳಕ್ಕೆ ಹೊರಟ್ರಿ, ಅಟ್ಲೀಸ್ಟ್ ಸಮಾಜಕ್ಕೆ ಈ ಒಂದು ಪ್ರಕರಣದಿಂದ ಏನು ಮೆಸೇಜ್ ಕೊಡ್ತಾ ಇದ್ರಿ ಅಂತಲೂ ಇಲ್ಲ. ಇವನು ಹಿಂಗಿದ್ದಾನೆ, ಇವನು ಹಿಂಗಿದ್ದಾನೆ, ಇವನು ಇಷ್ಟು ಮಾಡಿದ್ದಾನೆ, ಇವನು ಇಷ್ಟು ಮಾಡಿದ್ದಾನೆ, ಇದನ್ನೇ ಹೇಳ್ತಾ ಇದ್ದಾರೆ ಅವರು. ಇವನು ಜಿಂಕೆ ಚರ್ಮ ಇಟ್ಕೊಂಬಿಟ್ಟಿದ್ದಾನೆ, ಆಮೇಲೆ ಇದು ಇಟ್ಕೊಂಬಿಟ್ಟಿದ್ದಾನೆ. ಎಷ್ಟು ಕಡೆ ಇದೆ ಜಿಂಕೆ ಚರ್ಮಗಳು, ಎಷ್ಟು ಮಠಗಳಲ್ಲಿದ್ದಾವೆ, ಎಲ್ಲದಕ್ಕೂ ರೆಕಾರ್ಡ್ ಇದೆಯಾ? ಅದು ಹೇಳ್ಬೇಕಾದ್ರೆ ಸಮಾಜದ ಮೇಲೆ ಪರಿಣಾಮ ಏನೋ, ಇದು ಏನೋ ನಾವೇನು ಕಲಿಯಬಹುದು? ಈಗ ಅದದ್ದು ಸಿ ಒಂದು ವಾತಾವರಣ ಕಲುಷಿತಾದಾಗ ಅದನ್ನು ತಿಳಿ ಮಾಡಿಸೋದಲ್ವ ಇವರ ಕರ್ತವ್ಯಗಳು? ಅದು ಕಾಣಿಸ್ತಾ ಇಲ್ಲ. ಇನ್ನೂ ಹೆಚ್ಚು ಕಲುಷಿತಾಗಲಿಂದ ಬಯಸ್ತಾ ಇದ್ರೆ ಅಂತ ಗೊತ್ತಾಗುತ್ತೆ. ಅದ ಆಮೇಲೆ ನಿನಗೆ ಆ ಸಂಬಂಧ ಇತ್ತ ಅಂತ ಇವನು ಕೇಳೋದು ಇನ್ಹ್ಯೂಮನ್ ಕ್ರೂಯಲ್ ಸ್ಯಾಡಿಸ್ಟಿಕ್ ಸ್ಯಾಡಿಸ್ಟಿಕ್. ಅದು ನನಗಿಷ್ಟ ಆಗಲಿಲ್ಲ. ಅದು ಬೇಕೇ ಇಲ್ಲ ನಮಗೆ, ಇತ್ತೋ ಇಲ್ಲೋ ಸೆಕೆಂಡ್ರಿ, ಅದು ನಾವ್ಯಾಕೆ ಮಾತಾಡ್ಬೇಕು ಅದನ್ನು? ಅವ್ರಿಗೇನಿಲ್ವಲ್ಲ, ಅವ್ರಿಗೇನು ಸಮಸ್ಯೆ ಇದೆ? ಅವ್ರಿಗೆ ಅಪಮಾನ ಆಗಿದೆ ಅಂತ ಬಿಟ್ಟರೆ ಅವ್ರಿಗೇನು ಸಮಸ್ಯೆ ಆಗಿದೆ? ಇದರಲ್ಲಿ ಸಫರರ್ ಆಕೆನೆ, ಆಕೆ ಏನಾದರೂ ಇರಲಿ, ಭಾಳ ಭಾಳ ಸಫಾ ಇದಾಯ್ತದು. ಹೌದು.